ತಾಲೂಕಿನ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ವಿಜಯ ಗಳಿಸಿದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಸಚಿವರಿಂದ ಅಭಿನಂದನೆ. ಔರಧ ಹಾಗೂ ಕಮಲನಗರ ತಾಲೂಕಿನ ಒಟ್ಟು 39 ಗ್ರಾಮ ಪಂಚಾಯಿತಿಗಳಲ್ಲಿ 35 ಗ್ರಾಮ ಪಂಚಾಯಿತಿಗಳು ಬಿಜೆಪಿ ತೆಕ್ಕೆಗೆ ಎಂದು ಪಶುಸಂಗೋಪನೆ ಸಚಿವರಾದ ಪ್ರಭು ಬಿ ಚವ್ಹಾಣ್ ಅಭ್ಯರ್ಥಿಗಳ ಹಾಗೂ ಕಾರ್ಯಕರ್ತರ ಜೊತೆ ಸೇರಿ ಸಂಭ್ರಮ ಆಚರಿಸಿದರು. ಬಿಜೆಪಿ ಬೆಂಬಲಿತರು 120 ಪಂಚಾಯತ್ ಇದ್ದನಕ ನಮ್ಮದು ಎಲ್ಲ ಚಿಟ್ಟಿ ಬಂದಿದೆ. ಭಾಳ ಖುಷಿ ಇದೆ. ಎಲ್ಲ ಬಿದ್ದರ್ ಮಹಾಜದ್ದಿಗೆ ವಿನಂತಿ ಮಾಡ್ತಾ ಇದ್ದೀನಿ. ತಾವೆಲ್ಲ ಮೆಂಬರ್ಗೆ ಬೆಂಬಲ ಮಾಡಿದ್ದೀರಿ. ಊರಿನ ವಿಕಾಸ ಆಗಬೇಕು, ಅಭಿವೃದ್ಧಿ ಆಗಬೇಕು. ಪ್ರಧಾನಮಂತ್ರಿ ಮೋದಿಜಿ ಅವರು, ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಸಂಕಲ್ಪ ಇದೆ. ಗ್ರಾಮ ಸ್ವರಾಜ್ ಆಗಬೇಕು, ಗ್ರಾಮನಲ್ಲಿ ಸಂಪೂರ್ಣ ಅಭಿವೃದ್ಧಿ ಆಗಬೇಕು. ನಮ್ಮ ಸರ್ಕಾರ ಕಟಿಬದ್ಧ ಇದೆ, ವಚನಬದ್ಧ ಇದೆ. ಅದಕ್ಕಾಗಿ ಎಲ್ಲ ಬಿದ್ದರ್ ಮಹಾಜನತೆಗೆ ಕೋಟಿ ಕೋಟಿ ನಮನ್ ಮಾಡ್ತೀವಿ. ಭಾಳ ಒಳ್ಳೆ ರೀತಿ ಎಲ್ಲ ಶಾಂತಿನ ರಿಸಲ್ಟ್ ಆಗಿದೆ. ಅದಕ್ಕಾಗಿ ಬಿಜೆಪಿ ಬೆಂಬಲಿತ ಜಾಸ್ತಿ ಪಂಚಾಯತ್ ಬಂದಿದೆ, ನಮ್ಗೆ ಭಾಳ ಖುಷಿಯಾಗಿದೆ. ಆಮೇಲೆ ಬೇರೆ ನಾನು ವಿನಂತಿ ಮಾಡಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಕರೋನಾ ಮಹಾಮಾರಿ ವಾಪಸ್ ಬರ್ತಾ ಇದೆ, ಅದಕ್ಕಾಗಿ ಎಲ್ಲ ನಮ್ಮ ಮಹಾಜನತ ಅವರು ಏನು ಕರೋನಾ ಕಾನೂನು ಕಾಯ್ದೆ ಪಾಲನೆ ಇದೆ, ಮಾಸ್ಕ್ ಕಂಪಲ್ಸರಿ ಆಗಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಈ ಥರ ನಾವು ಮಾಡಬೇಕು. ಅದಕ್ಕಾಗಿ ಒನ್ಸ್ ಮೋರ್ ನಮ್ಮ ಮುಖ್ಯಮಂತ್ರಿ ವಿಕಾಸ್, ಪ್ರಧಾನಮಂತ್ರಿ ವಿಕಾಸ್, ಅದಕ್ಕಾಗಿ ಎಲ್ಲ ಕಲ್ಲಿನ ದಿಲ್ ತನಕ ನಮ್ಮ ಸರ್ಕಾರ ಇದೆ. ಈ ಸರ್ಕಾರ ಕಾರಣಕ್ಕೆ ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕಾಗಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇದರಲ್ಲಿ ಕೂಡ ಜಾಸ್ತಿ ನಮ್ಮ ಬೆಂಬಲಿ ಬರುತ್ತೆ, ಬಂದಿದೆ. ಧನ್ಯವಾದಗಳು. ಲಿಡಕರ್ ಚರ್ಮ ಕುಟೀರಗಳನ್ನ ತೆರವುಗೊಳಿಸಲು ನಾವು ಬಿಡುವುದಿಲ್ಲ. ಜಿಲ್ಲಾಡಳಿತ ಆದೇಶದಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಲಿಡಕರ್ ಚರ್ಮ ಕುಟೀರಗಳನ್ನ ತೆರವು ಮಾಡಲು ಮುಂದಾಗಿರುವುದು ಸಮಂಜಸವಲ್ಲ. ಇದರಿಂದಾಗಿ ದಲಿತ ದೌರ್ಜನ್ಯ ನಡೆಯುತ್ತಿದ್ದು ತಕ್ಷಣ ಅದನ್ನ ತಡೆಯಬೇಕೆಂದು ಆಗ್ರಹಿಸಲಾಯಿತು. ಶ್ರೀ ಹರಳಯ್ಯ ಸಮಾಗಾರ ಸಮಾಜ ಅಭಿವೃದ್ಧಿ ಮಹಾಮಂಡಳಿ ಮತ್ತು ಶ್ರೀ ಸಮಾಗಾರ ಹರಳಯ್ಯ ಯುವ ಮೋರ್ಚಾ ವತಿಯಿಂದ ನಗರದ ತಹಸೀಲ್ದಾರ್ ಕಚೇರಿ ಎದುರಿಗೆ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಜಿ ಅಂದ್ರೆ ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.